ಸ್ಕ್ರೀನ್ನಲ್ಲಿ ನೀವೀಗ ಮೂರು ರೀತಿಯ ದೃಶ್ಯಗಳನ್ನು ನೋಡ್ತಿದ್ದೀರಿ ಒಂದು ಮಾಲೂರಿನ ಬಳಿ ಇನ್ನೊಂದು ಚಿಂತಾಮಣಿ ಬಳಿ ಇನ್ನೊಂದು ಹೊಸಕೋಟೆ ಬಳಿ ಆಗಸ್ಟ್ ಮೂರರಂದು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಮೃತ ಮಹೋತ್ಸವವನ್ನು ಆಚರಿಸಿಕೊಂಡಂತಹ ಸಂದರ್ಭದಲ್ಲಿ ಹದಿನೈದು ಲಕ್ಷ ಮಂದಿ ಸೇರಿದ್ರು ಇದೀಗ ಸಿದ್ದರಾಮಯ್ಯ ಅವರು ಎಲ್ಲೇ ಕಾಲಿಟ್ಟರೂ ಕೂಡ ಅಲ್ಲಿ ಜನಸಾಗರ ಸೇರ್ತಿದೆ ಈ ಮೂಲಕ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ನ ಸುಳಿವನ್ನು ಖುದ್ದು ಜನರೇ ನೀಡ್ತಿದ್ದಾರೆ ಅನ್ನೋದು ಒಂದು ಸಂಗತಿಯಾದರೆ ಇದೇ ಸಂದರ್ಭದಲ್ಲಿ ಆಗಸ್ಟ್ ಆರನೇ ತಾರೀಕು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರುವಂತಹ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ಅವರು ಬರ್ಡೇ ಗಿಫ್ಟನ್ನು ಕೊಟ್ಟಿದ್ದಾರಂತೆ ಏನದು ಬರ್ಡ್ಡೇ ಗಿಫ್ಟ್ ಅದನ್ನು ನೋಡೋಣ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೆ ಕಾಣುತ್ತೆ ನೋಡಿ ಸಿದ್ದರಾಮಯ್ಯ ಅವರು ಇದೀಗ ಒಂದು ಬೆಲ್ಲದ ಉಂಡೆ ರೀತಿ ಸಕ್ಕರೆ ರೀತಿ ಆಗಿಬಿಟ್ಟಿದ್ದಾರಾ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗುತ್ತೆ ಯಾಕಂದರೆ ಸಿದ್ದರಾಮೋತ್ಸವ ಮುಗಿದ ಕೂಡಲೇ ಸಿದ್ದರಾಮಯ್ಯ ಅವರು ಎಲ್ಲೇ ಕಾಣಿಸ್ಕೊಂಡ್ಲಿ ಅಲ್ಲಿ ಜನಸಾಗರ ಸೇರ್ತಿದೆ ಇದಕ್ಕೆ ಸಾಕ್ಷಿ ಈ ಫೋಟೋಗಳು ಮತ್ತು ವಿಡಿಯೋಗಳು ಖುದ್ದು ಸಿದ್ದರಾಮಯ್ಯ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಮತ್ತು ಫೇಸ್ಬುಕ್ ಖಾತೆಯಲ್ಲಿ ಈ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಮಾಲೂರಿನಲ್ಲಿ ಶಾಸಕ ನಂಜೇಗೌಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪಾದಯಾತ್ರೆಯ ಸಂದರ್ಭದ ದೃಶ್ಯವನ್ನು ನೀವು ನೋಡಿ ಅಂತ ಹಾಕ್ಕೊಂಡಿದ್ದಾರೆ ನೋಡಿದ್ರೆ ಅಲ್ಲಿ ಜನಸಾಗರ ಹರಿದು ಬಂದಿದೆ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಇಷ್ಟು ಜನ ಸೇರುವಂಥದ್ದು ನಿಜಕ್ಕೂ ಒಂದು ದಾಖಲೆ ಇದೊಂದೇ ಅಲ್ಲ ಚಿಂತಾಮಣಿಯಿಂದ ಕೋಲಾರ ಜಿಲ್ಲೆಯ ಮಾಲೂರಿಗೆ ತೆರಳುವ ಮಾರ್ಗದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಜನ ಸೇರಿದ್ದಂತಹ ದೃಶ್ಯವೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಗೆ ರಿಸಲ್ಟ್ ಏನಾಗಬಹುದು ಅನ್ನುವಂತಹ ಒಂದು ಸೂಕ್ಷ್ಮ ಸುಳಿವನ್ನು ಜನರು ತಾವಾಗಿಯೇ ತಮ್ಮ ಪಲ್ಸ್ ಚೆಕ್ಕನ್ನು ರಾಜಕೀಯ ನಾಯಕರಿಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತಿದ್ದಾರೆ ಅನ್ನೋದಕ್ಕೆ ಈ ದೃಶ್ಯವೂ ಕೂಡ ಸಾಕ್ಷಿಯಾಗಿದೆ ಇನ್ನು ಮೂರನೇ ದೃಶ್ಯ ಭಾರತದ ಸ್ವಾತಂತ್ರ್ಯ ಕಾಂಗ್ರೆಸ್ಸಿಗರ ತ್ಯಾಗ ಬಲಿದಾನದ ಫಲ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಇಂದು ಆಯೋಜಿಸಿದ್ದ ಬೃಹತ್ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದರು ಅನ್ನುವಂಥದ್ದನ್ನು ಖುದ್ದು ಸಿದ್ದರಾಮಯ್ಯ ಅವರ ಟ್ವಿಟ್ಟರ್ ಖಾತೆಯಲ್ಲಿ ದಾಖಲಿಸಿದ್ದಾರೆ ನಾನು ಹೇಳಿದ ಪ್ರತಿ ಸಾಲು ಕೂಡ ಸಿದ್ದರಾಮಯ್ಯ ಅವರ ಟ್ವಿಟ್ಟರ್ ಖಾತೆಯ ಸಾಲುಗಳೇ ಆಗಿವೆ ಇವೆಲ್ಲವೂ ಒಂದು ಕಡೆ ಆದರೆ ನೋಡಿ ಸಿದ್ದರಾಮಯ್ಯ ಅವರು ಮಾಲೂರಲ್ಲಿ ಕಾಣಿಸ್ಕೊಂಡಾಗ ಎಷ್ಟು ಜನ ಸೇರಿದ್ರು ಚಿಂತಾಮಣಿಯಲ್ಲಿ ಕಾಣಿಸ್ಕೊಂಡಾಗ ಎಷ್ಟು ಜನ ಸೇರಿದ್ರು ಮತ್ತೆ ಹೊಸಕೋಟೆಯಲ್ಲಿ ಸೇರಿದಾಗ ಎಷ್ಟು ಜನ ಸೇರಿದ್ರು ಇವೆಲ್ಲವೂ ಕೂಡ ಸಿದ್ದರಾಮಯ್ಯ ಅವ್ರನ್ನ ಮುಂದಿನ ತಮ್ಮ ನಾಯಕ ಮುಂದಿನ ತಮ್ಮ ಸರ್ಕಾರದ ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸೋದಕ್ಕೆ ಜನರೇ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಈ ಜನಸಾಗರ ಸಾಕ್ಷಿಯಾಗಿದೆ ಜನ ಬಂದು ಸೇರಿಬಿಟ್ರೆ ಓಟ್ ಹಾಕ್ಬಿಡ್ತಾರಾ ಅನ್ನೋ ಪ್ರಶ್ನೆ ಮಾಡ್ಬೋದು ಹಾಗಿದ್ದರೆ ಪ್ರಧಾನಿ ಮೋದಿ ಅವರು ಬಂದಾಗ ಜನ ಸೇರ್ತಾರೆ ಅನ್ನೋದಾದರೆ ಅವರಿಗೆ ಮತ ಬೀಳುತ್ತೆ ಅನ್ನೋದಾದರೆ ಸಿದ್ದರಾಮಯ್ಯ ಅವರಿಗೆ ಯಾಕೆ ಬೀಳೋದಿಲ್ಲ ಅಂತ ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೇಳ್ತಿದ್ದಾರೆ ಮೋದಿಗೆ ಮಾತ್ರ ಜನ ಸೇರಿದ ಕೂಡಲೇ ಮತ ಬೀಳುತ್ತೆ ಅನ್ನೋದಾದರೆ ಅದು ಯಾಕೆ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ಸಮುದಾಯದ ನಾಯಕನಿಗೆ ಅಹಿಂದ ನಾಯಕನಿಗೆ ಸಾಕಷ್ಟು ಭಾಗ್ಯಗಳನ್ನು ಕೊಟ್ಟಂತಹ ನಾಯಕನಿಗೆ ಜನ ಮತ ಹಾಕೋದಿಲ್ಲ ಪಿಯ ಬಹುಪಾಲು ನಾಯಕರೇ ಹೇಳ್ತಿರೋ ಪ್ರಕಾರ ಸಿದ್ದರಾಮೋತ್ಸವಕ್ಕೆ ಅಷ್ಟೊಂದು ಜನ ಬರೋಕೆ ಕಾರಣ ಒಂದೇ ಒಂದು ಯೋಜನೆ ಅದು ಅನ್ನಭಾಗ್ಯ ಯೋಜನೆ ಆ ಅನ್ನದ ಋಣದಿಂದಲೇ ಜನ ಬಂದು ಸೇರಿದ್ರು ಆ ಮೂಲಕ ಒಂದು ಕೃತಜ್ಞತೆಯನ್ನು ನೀಡಿದ್ರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸೋಲಿಸಿದಂತಹ ಜನರೇ ಇದೀಗ ಬಂದು ತಾವಾಗಿಯೇ ಮುಂದಿನ ಸಲ ಅವಕಾಶ ಕೊಡ್ತೀವಿ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಬರೋಕ್ಕೂ ಮುಂಚೆ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ಅವರ ಹತ್ತು ಹನ್ನೆರಡು ಹದಿನೆಂಟು ತಿಂಗಳುಗಳ ಕಾಲದ ಸರ್ಕಾರವನ್ನು ಜನ ನೋಡಿದ್ದಾರೆ ಅನಂತರ ಯಡಿಯೂರಪ್ಪ ಅವರ ಸರ್ಕಾರ ಚೆನ್ನಾಗಿ ನಡೀತಿತ್ತು ಬಿ ಜೆ ಪಿ ಹೈಕಮಾಂಡ್ ಮಾಡಿಕೊಂಡಂತಹ ಒಂದು ಎಡವಟ್ಟಿನಿಂದಾಗಿ ಬಿ ಜೆ ಪಿ ಇವತ್ತು ತನ್ನ ತಲೆ ಮೇಲೆ ತಾನೇ ಚಪ್ಪಡಿಕಲ್ಲು ಎಳ್ಕೊಂಡಿದೆ ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರ ಮತ್ತು ನಾಯಕರ ಲೆಕ್ಕಾಚಾರ ಇನ್ನು ಬಸವರಾಜ ಬೊಮ್ಮಾಯಿಯವರ ಸರ್ಕಾರವನ್ನು ಕೆಲ ನಾಯಕರು ಬಿ ಎಲ್ ಸಂತೋಷ್ಠಿ ತಮ್ಮ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಬಹುದೊಡ್ಡ ಹೊಡೆತ ಕೊಟ್ಟಿದ್ದಾರೆ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಕೂಡ ಶುರುವಾಗಿದೆ ಈ ಸಂದರ್ಭದಲ್ಲಿ ಜನಕ್ಕೆ ಮತ್ತೆ ಎರಡು ಸಾವಿರದ ಹದಿಮೂರು ಹದಿನೆಂಟರ ನಡುವಿನ ಸರ್ಕಾರ ಅದೇ ನಾಯಕನ ಆಡಳಿತ ಬೇಕು ಅಂತ ಅನಿಸ್ತಿದೆಯಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಡಿಜಿಟಲ್ ವೇದಿಕೆಗಳ ಮೇಲೆ ಕೇಳುವಂತಹ ಸರ್ವೆಗಳಿಗೆ ಹೌದು ಅನ್ನುವಂತಹ ಉತ್ತರವನ್ನೇ ಜನ ಕೊಡ್ತಾ ಬಂದಿದ್ದಾರೆ ಇತ್ತೀಚೆಗೆ ನಾಡಿನ ಬಹುದೊಡ್ಡ ಮಾಧ್ಯಮ ಸಂಸ್ಥೆ ದಿಗ್ವಿಜಯ್ ಕೇಳಿದ ಪ್ರಶ್ನೆಗೂ ಕೂಡ ಜನ ಇದನ್ನೇ ಹೇಳಿದರು ಇದೆಲ್ಲವನ್ನೂ ಪಕ್ಕಕ್ಕಿಟ್ಟರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭ ಆಗುತ್ತೆ ಅಂತ ಈಗಾಗಲೇ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಿದ್ದಾರೆ ಈ ಕಾರಣಕ್ಕೋಸ್ಕರನೇ ಖುದ್ದು ಅಮಿತ್ ಶಾ ರಾಜ್ಯಕ್ಕೆ ಬಂದು ಬಿ ಜೆ ಪಿಗರೇ ಎದ್ದೇಳಿ ಅನ್ನುವಂತಹ ಸಂದೇಶವನ್ನು ರವಾನಿಸಿ ಜಾತಿ ಸಮೀಕರಣದ ಹೊಸ ಲೆಕ್ಕಾಚಾರವನ್ನು ಪ್ಲಾನ್ಗಳನ್ನು ಕೊಟ್ಟು ಹೋಗಿದ್ದಾರಂತೆ ಇವತ್ತು ನಾಡಿನ ಮೊಟ್ಟ ಮೊದಲ ದಲಿತ ಉಪಮುಖ್ಯಮಂತ್ರಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬಕ್ಕೆ ಖುದ್ದು ಸಿದ್ದರಾಮಯ್ಯ ಅವರು ಫೋನ್ ಮಾಡಿ ವಿಶ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಏನು ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ ಆ ಪಾದಯಾತ್ರೆಯಲ್ಲಿ ಕೊಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗುವ ಮೂಲಕ ಕಾಂಗ್ರೆಸ್ನ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಿದ್ದಾರಂತೆ ಇದು ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಭರ್ಜರಿ ಗಿಫ್ಟ್ ಅಂದಲೇ ಹೇಳಲಾಗ್ತಿದೆ ನಿಜಕ್ಕೂ ಹೀಗೆ ಸಿದ್ದರಾಮಯ್ಯ ಅವರು ಎಲ್ಲೇ ಕಾಣಿಸ್ಕೊಂಡ್ರು ಜನ ಸೇರ್ತಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ನ ಸುಳಿವು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಅವಕಾಶ ಒದಗಿ ಬರುತ್ತೆ ಕೊರಟಗೆರೆಯಲ್ಲಿ ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿದ್ರೆ ಪರಮೇಶ್ವರಿಗೆ ಸಾಕಷ್ಟು ಲಾಭವಾಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಪಕ್ಕದಲ್ಲೇರೊಬೆಲ್ಲೈ ಕಾಣುತ್ತಿ